ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಅಂಬರೀಶ್ ಅವರದು ಮನೆ ಇದೊಂದೇ ಇರೋದು, ಆದರೆ ನಿಮ್ಮ ನಮ್ಮ ತೋಟದ ಮನೆ ಇಲ್ಲ, ಬಂಗ್ಲೆಗಳಿಲ್ಲ ಅನ್ನೋದ್ರ ಮೂಲಕ ಕುಮಾರಸ್ವಾಮಿಯವರ ತೋಟದ ಮನೆ ಆಸ್ತಿ ಲೆಕ್ಕಾಚಾರಗಳು ನೋಡ್ರಿ ಅಂತ ಕಂಪೇರ್ ಮಾಡ್ತಿದ್ದೀರಾ? ಹೇಗೆ? ಖಂಡಿತ ನಾನು ಯಾಕೆ ಕಂಪೇರ್ ಮಾಡಬೇಕು, ಜನ ಕಂಪೇರ್ ಮಾಡಬೇಕು. ಬಿಕಾಸ್ ದೇ ವಿಲ್ ನೋ ದ ಟ್ರೂತ್. ಯಾರು ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ, ಎಲ್ಲೋ ಭ್ರಷ್ಟಾಚಾರದ ಹಣ ಇಲ್ಲ, ನಾವೆಲ್ಲ ಕ್ಲೀನ್ ಆಗಿ ಸ್ವಚ್ಛವಾಗಿ ಕಷ್ಟಪಟ್ಟು ದುಡ್ದಂತ ಹಣ ಇದು ಅಂತ ಹೇಳ್ತಿದ್ದೀರಿ. 100% 100% ಅದೇ ಉತ್ತರವನ್ನ ಬೇಕಾದ್ರೆ ಅವ್ರು ಅವ್ರು ಹೇಳಲಿಕ್ಕೆ ರೆಡಿ ಇದಾರಾ ಅಂತ ಅವ್ರು ಕೂಡ ಪ್ರಶ್ನೆ ಆಗ್ತಂಗಿದೆ ಇದು. ಹೌದು, ಹೇಳಿ ಅವರು ಲೆಕ್ದಂಸೆ. ನಾನು ನಾನು ಇನ್ನ ನಮ್ಮ ಶಾಸಕರಲ್ಲೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಹಾಕಿ ಆರ್ ಟಿ ಐ, ಎಲ್ಲರ ಆಸ್ತಿ ವಿವರ ಬರಲಿ ಆಚೆಗೆ, ನನ್ನ ಮೇಲೂ ಹಾಕಿ. ನಿಮ್ಮ ನೀವು ಎಂ ಪಿ ಆಗೋಕ್ ಮೊದಲು ನಿಮ್ಮ ಆಸ್ತಿ ಎಷ್ಟಿತ್ತು, ಎಂ ಪಿ ಆದ್ಮೇಲೆ ಆಸ್ತಿ ಎಷ್ಟಿದೆ ಎಷ್ಟಿದೆ ಅನ್ನೋದು ನೀವು ಹಾಕ್ಬೋದು. ಅದೇ ರೀತಿ ಶಾಸಕರು ಆ ಪಕ್ಷದಲ್ಲಿ ಯಾರ್ಯಾರು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಏನೇನೋ ಮಾತಾಡಿಕೊಂಡು ಇಷ್ಟು ವರ್ಷಗಳು ಇದ್ದಾರಲ್ಲ, ಲೆಟ್ ದೆಮ್ ಕಮ್ ಔಟ್. ಅವರೆಲ್ಲರ ಹಿನ್ನೆಲೆ ಏನು ಅನ್ನೋದು ನಮಗೆ ಗೊತ್ತಿದೆ. ಎಲ್ಲಿಂದ ಬಂದರು, ಇವಾಗ ಎಲ್ಲಿದ್ರು, ರೈತರ ಮಕ್ಕಳು, ರೈತರ ಪಕ್ಷ ಅಂತ ನೀವು ಪದೇ 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 ಜನನ್ನ ಏಮಾರಿಸ್ತಿರಲ್ಲ. ಯಾವ ರೈತನಿಗೆ ಆ ಥರ ಚಿನ್ನ ಭತ್ತದ ಬದಲಾಗಿ ಚಿನ್ನವನ್ನು ಬೆಳೆಸೋ ಒಂದು ಮಾರ್ಗ ಏನಾದರೂ ಇದ್ದರೆ ಎಲ್ಲರೂ ಸಂತೋಷ ಪಡ್ತೀವಿ. ಅದನ್ನು ನಮ್ಮ ರೈತರಿಗೂ ಹೇಳಿ, ನೀವು ಈ ರೀತಿ ಉದ್ಧಾರ ಆಗಿ 100 crore ಸಂಪಾದನೆ ಮಾಡ್ಬೋದು ಬಡ ರೈತರ ಮಕ್ಕಳು ಅನ್ನೋದು ನಾವು ಹೇಳ್ತೀವಿ. ಎಲ್ಲಿಂದ ಬರುತ್ತೆ ಇವೆಲ್ಲ?